ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಓಂ ಯಾ ದೇವಿ ಸರ್ವಭೂತೇಶೋ ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಜನವರಿ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೋಡಿ, ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಕಬ್ಬಿಣದ ವ್ಯವಹಾರ ಇರುವುದು, ಮರಳು, ಜಲ್ಲಿ, ಕಬ್ಬಿಣ ಇದನ್ನು ರಫ್ತು ಮಾಡತಕ್ಕಂಥದ್ದು ಅಥವಾ ತರಂದು ಕಮಿಷನ್ ಸಂಬಂಧಪಟ್ಟಂಥದ್ದಿರ್ಬೋದು, ಅಥವಾ ಕಟ್ಟಡಗಳ ಸಾಮಗ್ರಿಗಳ ವ್ಯವಹಾರ, ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಭಾಳ ವಿಶೇಷವಾಗಿ ಗುರು ಮತ್ತು ಚಂದ್ರ ಶುಕ್ರರ ಗ್ರಹಗಳ ಅನುಗ್ರಹದಿಂದ ಸದಾ ಹಸನ್ಮುಖವಾಗಿರ್ತಕ್ಕಂತಹ ಯೋಗ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಜನ ಮುನ್ನಡೆಯನ್ನು ಗಳಿಸುವಿರಿ, ಬಂಧು ಮಿತ್ರರು ದೊರಕುವರು, ಪ್ರೇಮಗಳಿಗೆ ಉತ್ತಮ ವಾತಾವರಣ ಸಿಗಲಿದೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಗೌರವವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು. ಹೆಸರಿನಿಂದ ಲಾಭ ದೊರೆಯುವುದು, ಸಂಬಂಧದಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದುವಿರಿ ಹೇಳ್ತಕ್ಕಂಥದ್ದು. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯಲಿದೆ ಹೇಳ್ತಕ್ಕಂಥದ್ದು. ಉತ್ತಮ ಸಂವಹನ ಕಲೆಯು ನಿಮ್ಮದಾಗಿರುವುದು. ಸರ್ಕಾರದ ಅತೃಪ್ತಿಯ ಸ್ವಲ್ಪ ಮಾನಸಿಕ ವೇದನೆಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಅಥವಾ ದಂಡ ತೆರಬಾಕಿರುವ ಸಂಬಂಧ ಕೂಡ ಇದೆ ಹೇಳ್ತಕ್ಕಂಥದ್ದು. ಕೋರ್ಟಿನಲ್ಲಿ ವ್ಯಾಜ್ಯವಿದ್ದರೆ ಅದು ಕೂಡ ಜಯವಾಗತ್ತೆ ಹೇಳ್ತಕ್ಕಂಥದ್ದು. ಹೆಂಡತಿಯೊಂದಿಗೆ ಅಥವಾ ಪಾಲುಗಾರಿಕರೊಂದಿಗೆ ಹಣವನ್ನು ವ್ಯಯ ಮಾಡತಕ್ಕಂಥದ್ದು ಅಥವಾ ಸ್ವಲ್ಪ ಹಣದ ವಿಚಾರದಲ್ಲಿ ಸಂಸಾರದಲ್ಲಿ ವಿರಸಗಳು ಇವೆಲ್ಲವೂ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅಣ್ಣ ತಮ್ಮಂದಿರ ವ್ಯವಹಾರ ಕ್ಷೇತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ವ್ಯವಹರಿಸಿದರೆ ತುಂಬ ಒಳ್ಳೆಯದು ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶತ್ರುಗಳಿಂದ ದೂರವಿರಿ ಹೇಳ್ತಕ್ಕಂಥದ್ದು. ಭೋಗ ವಸ್ತು ವ್ಯಾಪಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಅನೇಕ ದಿನದಿಂದ ಒಂದು ಜೀವನದಲ್ಲಿ ಒಂದು ಆಸೆ ಇರುತ್ತೆ, ಆ ಆಸೆ ಜನವರಿ ತಿಂಗಳಲ್ಲಿ ಈಡೇರ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಜೀವನ ಉದ್ದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಪ್ರಾಪ್ತಿ ಆಗತಕ್ಕಂಥದ್ದು, ಇವೆಲ್ಲವೂ ಕೂಡ ಗುರುಮಂಗಳ ಕೃಪೆಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಯೋಗ ಇದೆ ಹೇಳ್ತಕ್ಕಂಥದ್ದು. ಹಾಗೆ ಕಬ್ಬಿಣದ ವ್ಯವಹಾರ ಅಥವಾ ಬೇರೆ ರಾಜ್ಯದಿಂದ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಅಥವಾ ಮ್ಯೂಚುವಲ್ ಫಂಡು, LIC ಅಥವಾ ದೇಶ ಕಾಯತಕ್ಕಂಥ ಸೇವಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿ ಅಭ್ಯುದಯ ಫಲಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು. ಇದೇ ರೀತಿ ನಿಮ್ಮ ಜೀವನ ಹಸನ್ಮುಖರಾಗಿರಲಿ, ಸುಖಮಯವಾಗಿರಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ, ಮಂಗಲವಾಗಲಿ.